ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಬಂದುಬಿಟ್ಟು ಫೀಸ್ದು ಫುಲ್ ಡೀಟೇಲ್ಡ್ ಇದೆ, ಎಷ್ಟು ಸೀಟ್ ಇದ್ದಾವೆ, ಎಷ್ಟು ಫೀಸ್ ಇದ್ದಾವೆ, ಯಾವ ಕ್ಯಾಟಗರಿಗೆ ಎಷ್ಟು ಫೀಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಇದು ಬಂದುಬಿಟ್ಟು ಅರೌಂಡ್ ನಿಮಗೆ ಫಾರ್ ನಿಮ್ಗೆ ನೋಡೋದಾದರೆ ಇದು 2021 ಸ್ಕೀಮ್, ಇದು 2021 ಸಿ ಇ ಟಿದು ಫೀಸ್ದು ಅರೌಂಡ್ ನಿಮಗೆ ಸೇಮ್ ಇರುತ್ತೆ. ಇಲ್ಲಿ ನಿಮಗೆ ಖಾಸಗಿ ಕಾಲೇಜುಗಳಲ್ಲಿ ಅಂದರೆ ಪ್ರೈವೇಟ್ ಕಾಲೇಜಸ್ಗಳಲ್ಲಿ 10% ಹೈಕ್ ಮಾಡಿದ್ದಾರೆ. ಆ 10% ನೀವು ಪ್ಲಸ್ ಮಾಡ್ಕೊಂಡ್ರೆ ನಿಮಗೊಂದು ಕಂಪ್ಲೀಟ್ ಡಾಟಾ ಸಿಗುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ ಸೇಮ್ ಫೀಸ್ ಇರುತ್ತೆ. ಇಲ್ಲ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವೆಲ್ಲ ಕಾಲೇಜುಗಳು ಎಷ್ಟು ಸೀಟ್ ಇದ್ದಾವೆ, ಫೀಸ್ ಎಷ್ಟಾಗುತ್ತೆ, ಕ್ಯಾಟಗರಿ 1 ಎಷ್ಟು, ಎಸ್ ಸಿ ಎಷ್ಟಿ ಅವ್ರಿಗೆ ಎಷ್ಟು, ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ರಜೆ ಎಷ್ಟು, ಅದರಲ್ಲಿ ಜನರಲ್ ಕ್ಯಾಟಗರಿಗೆ ಎಷ್ಟು ಅಂತ ಕೊಟ್ಟಿದ್ದಾರೆ. 2A 2B 3A 3B, ಅದೇ ರೀತಿ NCERT ಎಸ್ ಸಿ ಎಷ್ಟು ಇನ್ಕಮ್ ಮೋರ್ ದೆನ್ 10 ಲ್ಯಾಕ್, ಕ್ಯಾಟಗರಿ 1 ಅಬೌವ್ 2.5 ಲ್ಯಾಕ್, ಅವರು ಕೂಡ ಇನ್ಕಮ್ ಇಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟು ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಇದು PDF ಇದೆ, ಅಲ್ಲಿ ಹೋಗಿ ನೀವು ನೋಡಿದ್ರೆ ಒಂದು ಡೀಟೇಲಾಗಿ ಒಂದು ಐಡಿಯಾ ಬರುತ್ತೆ ಎಷ್ಟು ಫೀಸ್ ಆಗ್ಬೋದು ಅಂತ. ಅರೌಂಡ್ ನಿಮಗೆ ಖಾಸಗಿ ಕಾಲೇಜುಗಳಾದರೆ 10% ಹೈಕ್ ಆಗುತ್ತೆ, 10% ಅಂದರೆ ಎಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಂತ ಗೊತ್ತಿರುತ್ತೆ. ಅದನ್ನು ನೀವು ಒಂದು ಅನಾಲಿಸಿಸ್ ಮಾಡ್ಬೋದು. ಏನಕ್ಕಂದರೆ ಇದು ಬೇಸಿಕ್ ಅನಾಲಿಸಿಸ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಫೀಸ್ ಕಟ್ಟಕ್ಕೆ ಹೋಗಬೇಕಾಗುತ್ತೆ ನೀವು. ಆಗ ಒಂದು ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟೊಂದು ಫೀಸ್ ಆಗ್ಬೋದು ಅಂತ, ಅದನ್ನು ನೀವು ಗೆಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕಾಲೇಜ್ ಫೀಸ್ ಇನ್ಕ್ಲೂಡ್ ಆಗೋದಿಲ್ಲ, ಕಾಲೇಜ್ ಫೀಸ್ ಬಂದುಬಿಟ್ಟು ಸಪ್ರೇಟ್ ಇರುತ್ತೆ. ಅದು ಅರೌಂಡ್ ನಿಮಗೆ ಒಂದು 20,000 25,000 ಆ ರೀತಿ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಲೇಜ್ ಫೀಸ್ನ ಸೇರಿಸಿರಲ್ಲ, ಓನ್ಲಿ ಬಂದುಬಿಟ್ಟು ಯೂನಿವರ್ಸಿಟಿ ಫೀಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾನೆ. ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಫೀಸ್ ಇರುತ್ತೆ ಅಂತ. ನಾನು ಹೇಳೋ ಹಾಗೆ ಖಾಸಗಿ ಕಾಲೇಜುಗಳಲ್ಲಿ 10% ಹೈಕ್ ಮಾಡಿದ್ದಾರೆ. 2022 ಫೀಸ್ ಡೀಟೇಲ್ಸನ್ನು ಕೂಡ ಇನ್ನೂ ಬಿಟ್ಟಿಲ್ಲ, ಅದಷ್ಟು ಬೇಗ ಬಿಡ್ತಾರೆ. ರೆಫರೆನ್ಸ್ ಪರ್ಪಸ್ಗೆ ಇದನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.